हाय गाइस वेलकम बैक टू दि माय यूट्यूब चैनल नन हेसरु ईश्वर नीवु नोड्तिदिरि न्यू टेक कन्नड यूट्यूब चैनल गाइस इवत्तिन वीडियोदल्लि नानु निमगे ईगागले निमगे थंबनेल मत्ते टाइटल नोडि गोत्तागिरुत्ते हौदु गाइस इवत्तिन वीडियोदल्लि नानु निमगे ಪ್ರತಿಯೊಂದು ಕಾಂಟ್ಯಾಕ್ಟ್ಗೆ ಒಂದೊಂದು ರಿಂಗ್ಟೋನ್ನ ಸೆಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವು ಇನ್ನೂ ನ್ಯೂ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ ಸಹ ಆಕ್ಟಿವೇಟ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ ಗೈಸ್. ಪ್ರತಿಯೊಂದು ಕಾಂಟ್ಯಾಕ್ಟ್ಗೆ ಒಂದೊಂದು ರಿಂಗ್ಟೋನ್ನ ಸೆಟ್ ಮಾಡ್ಕೋಬೇಕು ಅಂದರೆ ನಿಮ್ಮ ಡೈಲರ್ ಪ್ಯಾಡ್ನ ಓಪನ್ ಮಾಡ್ಕೊಳ್ಳಿ. ಸೊ ನಿಮ್ಮ ಕಾಂಟ್ಯಾಕ್ಟ್ಸ್ನ ಓಪನ್ ಮಾಡಿ. ನೀವು ಯಾವ ಕಾಂಟ್ಯಾಕ್ಟ್ಗೆ ರಿಂಗ್ಟೋನ್ನ ಸೆಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೋ ಆ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿ. ಆ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೋರ್ ಅಂತಿರತ್ತೆ, ಮೋರ್ ಕೆಳಗಡೆ ಡಿಫಾಲ್ಟ್ ರಿಂಗ್ಟೋನ್ ಅಂತಿರತ್ತೆ, ಡಿಫಾಲ್ಟ್ ರಿಂಗ್ಟೋನ್ ಮೇಲೆ ಕ್ಲಿಕ್ ಮಾಡಿ. ಡಿಫಾಲ್ಟ್ ರಿಂಗ್ಟೋನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಪ್ರೊಫೈಲ್ ಅಂತಿರತ್ತೆ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಥೀಮ್ಸ್ ಅಂತಿರತ್ತೆ, ರಿಂಗ್ಟೋನ್ಸ್ ಅಂತಿರತ್ತೆ, ರಿಂಗ್ಟೋನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಲವೊಂದು ಡಿಫಾಲ್ಟ್ ರಿಂಗ್ಟೋನ್ಸ್ ಇರುತ್ತೆ, ಈ ರಿಂಗ್ಟೋನ್ಸ್ನ ಸೆಟ್ ಮಾಡ್ಕೋಬೇಕು ಅಂದರೂ ಸಹ ನೀವು ಸೆಟ್ ಮಾಡ್ಕೋಬೋದು. ಅಥವಾ ನೀವು ಡೌನ್ಲೋಡ್ ಮಾಡಿರೋ ರಿಂಗ್ಟೋನ್ಸ್ನ ಸೆಟ್ ಮಾಡ್ಕೋಬೇಕು ಅಂದರೆ ಕೆಳಗಡೆ ಪ್ಲಸ್ ಮಾರ್ಕ್ ಇರುತ್ತೆ, ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಮೂರು ಆಪ್ಷನ್ಸ್ ಇರುತ್ತೆ, ರೆಕಾರ್ಡಿಂಗ್, ಫೈಲ್ ಮ್ಯಾನೇಜರ್, ಮ್ಯೂಸಿಕ್ ಅಂತಿರತ್ತೆ. ನೀವು ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಡೌನ್ಲೋಡ್ ಮಾಡಿರೋ ರಿಂಗ್ಟೋನ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ನಿಮಗೆ ಯಾವ ರಿಂಗ್ಟೋನ್ ಬೇಕೋ ಆ ರಿಂಗ್ಟೋನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಂಗ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ರಿಂಗ್ಟೋನ್ ಸೆಟ್ ಆಗುತ್ತೆ. ಈ ರೀತಿ ನೀವು ಪ್ರತಿಯೊಂದು ಕಾಂಟ್ಯಾಕ್ಟ್ಗೂ ಒಂದೊಂದು ರಿಂಗ್ಟೋನ್ನ ಸೆಟ್ ಮಾಡ್ಕೋಬಹುದು. ಬೇರೆಯವರು ನಿಮಗೆ ಫೋನ್ ಮಾಡಿದಾಗ ಯಾರು ಫೋನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅದೇ ರೀತಿ ರಿಂಗ್ಟೋನ್ಸ್ನ ಕೇಳೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೀವು ಈಸಿಯಾಗಿ ಪ್ರತಿಯೊಂದು ಕಾಂಟ್ಯಾಕ್ಟ್ಗೂ ಒಂದೊಂದು ರಿಂಗ್ಟೋನ್ನ ಸೆಟ್ ಮಾಡ್ಕೋಬಹುದು. ಸೊ ಇದು ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. ಅದೇ ರೀತಿ ನ್ಯೂ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.